It's okay, I'll fix it. ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಹಿಂದಿನ ಅಧ್ಯಾಯ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ನಾವು ಏನು ತಿಳ್ಕೊಂಡ್ವಿ? ಶ್ರೀಕೃಷ್ಣ ಅರ್ಜುನನಿಗೆ ಜ್ಞಾನಯೋಗ ಮತ್ತು ಕರ್ಮಯೋಗ ಎರಡರ ಉಪದೇಶ ಮಾಡಿದ್ರು ಕೇಳಿ. ಜ್ಞಾನಯೋಗ ಮತ್ತು ಕರ್ಮಯೋಗ ಯಾಕೆ ಮಾಡಿದ ಅರ್ಜುನಿಗೆ? ನಿಧಾನವಾಗಿ ತನ್ನ ಮನಸ್ಸಿನ ಕಲ್ಮಶದಿಂದ ಹೊರಗೆ ಬಂದು ಯಾವುದು ಧರ್ಮ ಯಾವುದು ಅಧರ್ಮ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ನಿರ್ಧಾರ ತಗೊಳ್ಳಿಕ್ಕೆ. ಕೃಷ್ಣ ಅವನಿಗೆ ಅರ್ಜುನಿಗೆ ಯುದ್ಧ ಮಾಡು ಅಂತ ಹೇಳಿಲ್ಲ, ಸರಿಯಾದ ಜ್ಞಾನ ಕೊಟ್ಟ ಆಮೇಲೆ ನಿರ್ಧಾರ ನೀನು ಮಾಡು, ನೀನೇನು ಮಾಡೋದು ನೀನು ನಿರ್ಧಾರ ಮಾಡುವಂತ. ಸೊ ಜ್ಞಾನ ಅಂದರೆ ಆತ್ಮಜ್ಞಾನ, ಕರ್ಮ ಅಂದರೆ ಸರಿಯಾಗಿ ಕರ್ಮ ಮಾಡೋ ರೀತಿ. ಈಗ ಆ ಕರ್ಮಯೋಗವನ್ನು ವಿಸ್ತಾರವಾಗಿ ಮೂರನೇ ಅಧ್ಯಾಯದ ಹೇಳ್ತಾರೆ. ಕರ್ಮಯೋಗವನ್ನು ವಿಸ್ತಾರವಾಗಿ ಮೂರನೇ ಅಧ್ಯಾಯದಲ್ಲಿ ಹೇಳ್ತಾರೆ ಕರ್ಮಯೋಗ ಅಂದರೆ ಏನು ಅಂತ. ಈಗ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಮೂರನೇ ಶ್ಲೋಕ, ಅದ್ರಲ್ಲಿ ನಿಮ್ಮದ್ರಲ್ಲ ನಾನು ಹೇಳ್ತೇನೆ, ಆಮೇಲೆ ಬೇರೆ ಸ್ಕೋಬರು. ಶ್ರೀ ಭಗವಾನ್ ಉವಾಚ ಲೋಕೆ ಅಸ್ಮಿನ್ ಲೋಕೆ ಅಸ್ಮಿನ್ ದ್ವಿಧಾ ನಿಷ್ಠ. ಈ ಪ್ರಪಂಚದಲ್ಲಿ ಎರಡು ರೀತಿಯ ಹಾದಿಗಳಿದ್ದಾವೆ, ಮನುಷ್ಯನಿಗೆ ಎರಡು ರೀತಿಯ ದಾರಿಗಳಿದ್ದಾವೆ, ಸಾಧನೆ ಮಾಡುವ ದಾರಿಗಳಿದ್ದಾವೆ, ಎರಡೇ ರೀತಿ ಸಾಧನೆ ಮಾಡೋ ದಾರಿಗಳು. ಮುಂಚೆ ನಾನು ಹೇಳಿದ್ದೆ ಅರ್ಜುನ, ಮುಂಚೆ ಹೇಳಿದ್ದೆ ನಾನು ಮುಂಚೆ ಅಂದರೆ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ಹೇಳಿದ್ದು ಎರಡು ರೀತಿಯ ದಾರಿಗಳು. ಜ್ಞಾನ ಯೋಗೇನ ಸಾಂಖ್ಯಾನ, ಸಾಂಖ್ಯ ಅನ್ನುವ ಸಾಂಖ್ಯ ಅಂದರೆ ಜ್ಞಾನಯೋಗಿಗಳು, ಅವರು ಜ್ಞಾನಯೋಗದ ಮೂಲಕ ಆತ್ಮಜ್ಞಾನ ಮಾಡಿಬಿಟ್ಟಿದ್ದಾರೆ. ಕರ್ಮಯೋಗೇನ ಯೋಗಿನ, ಕರ್ಮಯೋಗದ ಮೂಲಕ ಬೇರೆಯವರು ಆತ್ಮಜ್ಞಾನ ಪಡಿತಾರೆ ಅಂತ ಎರಡೇ ದಾರಿಗಳು ಮನುಷ್ಯನಿಗೆ. ಅಂದರೆ ಎರಡೇ ರೀತಿಯ ಯೋಗಗಳು, ಯಾವುದು? ಜ್ಞಾನಯೋಗ, ಕರ್ಮಯೋಗ. ಅಲ್ಲ ಸ್ವಾಮಿ, ನಮಗೆ ಭಕ್ತಿಯೋಗ ಮಾಡ್ತೇವೆ, ಇಲ್ಲ ನಾನು ಕ್ರಿಯಾಯೋಗ ಮಾಡ್ತೇನೆ, ಪ್ರಾಣಾಯಾಮ ಮಾಡ್ತೇನೆ, ಈ ಎಲ್ಲವೂ ನೀವು ಜಪ ಮಾಡೋದಾಗಲಿ, ಭಕ್ತಿ ಮಾಡೋದಾಗಲಿ, ಪೂಜೆ ಮಾಡೋದಾಗಲಿ, ಧ್ಯಾನ ಮಾಡೋ ಧ್ಯಾನ ಮಾಡೋದಾಗಲಿ, ಇವೆಲ್ಲ ಕರ್ಮಯೋಗದಲ್ಲಿ ಬಂತು. ಯಾಕಂದ್ರೆ ನೀವು ಮನಸ್ಸು ಕರ್ಮ ಮಾಡುವಾಗ ಕಾಯ ದೇಹದಿಂದ ವಾಚ ಮನಸ ಬುದ್ಧಿ, ಕಾಯ ವಾಚ ಮನಸ ಬುದ್ಧಿ ನಾಲ್ಕು ರೀತಿಯ ಕರ್ಮ ಮಾಡೋದು. ಆ ನಾಲ್ಕು ರೀತಿಯ ಕರ್ಮಗಳು ಕರ್ಮಯೋಗದಲ್ಲಿ ಬಂದ್ಬಿಡು. ಕಾಯ ಅಂದರೆ ದೈಹಿಕವಾಗಿ ಮಾಡೋ ಕರ್ಮ, ಯಜ್ಞ ಸೇವೆ, ಅದು ಕರ್ಮಯೋಗ. ವಾಚಿಕವಾಗಿ ಮಾಡೋ ಕರ್ಮ ಏನು? ಜಪ, ಅದು ಕರ್ಮಯೋಗ. ಆಯಿತಾ? ಮಾನಸಿಕವಾಗಿ ಕರ್ಮ ಮಾಡೋ ಕರ್ಮ ಏನು? ಧ್ಯಾನ. ಮಾನಸಿಕವಾಗಿ ಮಾಡುವ ಕರ್ಮ ಚಿಂತನ, ಧ್ಯಾನ ಚಿಂತನ, ಅದು ಕರ್ಮಯೋಗ. ಯಾಕಂದರೆ ಎಲ್ಲೆಲ್ಲಿ ಕೆಲಸ ಇದೆ ಅದು ಕರ್ಮಯೋಗ. ಆಯಿತಾ? ಇಲ್ಲ ನಾನು ಶಾಸ್ತ್ರಗಳ ಅಧ್ಯಯನ ಮಾಡ್ತೇನೆ, ಜ್ಞಾನ ಅಧ್ಯಯನ ಮಾಡ್ತೇನೆ, ಆ ಶಾಸ್ತ್ರ ಓದ್ತೇನೆ, ಅಲ್ಲಿ ಓದುವಿಕೆ ಇದೆಯಲ್ಲ, ಅದು ಕರ್ಮಯೋಗವೇ. ಇವೆಲ್ಲವೂ ಕರ್ಮಯೋಗದ ಬಂತು. ಎಲ್ಲೆಲ್ಲಿ ನಾವು ಏನೇನು ಕೆಲಸ ಮಾಡ್ತಾ ಇದ್ದೇನೆ ಅನ್ನೋ ಭಾವನೆ ಇದೆ, ಅದೆಲ್ಲ ಕರ್ಮಯೋಗ. ಇಲ್ಲ ನಾನು ಪ್ರಾಣಾಯಾಮ ಮಾಡ್ತೇನೆ, ನಾನು ಯೋಗಾಸನ ಮಾಡ್ತೇನೆ, ಅದು ಕೂಡ ಕರ್ಮಯೋಗ. ಹಾಗಿದ್ದು ಎಷ್ಟು ಯೋಗ? ಕರ್ಮಯೋಗದಲ್ಲಿ ಎಲ್ಲ ರೀತಿಯ ಕೆಲಸಗಳು ಬಂದ್ಬಿಟ್ಟು, ದೈಹಿಕವಾಗಿ ಮಾಡೋ ಕೆಲಸ, ಮಾನಸಿಕವಾಗಿ ಮಾಡೋ ಕೆಲಸ, ವಾಚಿಕವಾಗಿ ಮಾಡೋ ಕೆಲಸ, ಬುದ್ಧಿಪೂರ್ವಕವಾಗಿ ಮಾಡೋ ಕೆಲಸ, ಎಲ್ಲವೂ ಕರ್ಮಯೋಗದಲ್ಲಿ ಬಂದ್ಬಿಡ್ತು. ಇಲ್ಲೆಲ್ಲ ನಾವು ಭಕ್ತಿಯೋಗಿಗಳು, ಭಕ್ತಿಯೋಗಗಳು ಅಂದ್ರೆ ಕರ್ಮಯೋಗನೇ. ಇಲ್ಲ ನಾನು ಹಠಯೋಗಿ, ಅದು ಕರ್ಮಯೋಗವೇ, ಎಲ್ಲವೂ ಕರ್ಮಯೋಗದಲ್ಲಿ ಬಂತು. ಜ್ಞಾನಯೋಗ ಅಂತ ಹೇಳ್ತಾರೆ ಸಾಂಖ್ಯದಲ್ಲಿ, ಜ್ಞಾನಯೋಗ ಅಂತ ಹೇಳ್ತಾರೆ. ಈ ಜ್ಞಾನಯೋಗ ಅಂದರೆ ಹಲವಾರು ಶಾಸ್ತ್ರಗಳನ್ನು ಓದೋದು ತಿಳ್ಕೊಳ್ಳೋದಲ್ಲ, ಆತ್ಮಜ್ಞಾನ. ಬೇರೆ ಬೇರೆ ಶಾಸ್ತ್ರಗಳನ್ನು ಓದೋದು ತಿಳ್ಕೊಳ್ಳೋದು ಅದು ಜ್ಞಾನಯೋಗದ ಬಂತು, ಅದು ಕರ್ಮದಲ್ಲೇ ಬಂದ್ಬಿಡ್ತು. ಇದು ಆತ್ಮದ ಬಗ್ಗೆ ಅರಿವು. ಆಯಿತಾ? ಆತ್ಮದ ಬಗ್ಗೆ ಅರಿವು ನಿಂತು ಅರಿವಿನಲ್ಲಿ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಆತ್ಮಸ್ವರೂಪಿ ಅನ್ನೋ ಜ್ಞಾನದಲ್ಲಿ ದೃಢವಾಗಿ ನಿಲ್ಲೋದೇ ಜ್ಞಾನಯೋಗ, ಅದು ಸಾಂಖ್ಯಯೋಗ. ಆಯಿತಾ? ಆ ಸಾಂಖ್ಯಯೋಗದಲ್ಲಿ ಆ ಜ್ಞಾನ ಏನಿದೆ ಅದು ನಾನು, ನಾನೆಂಬುದು ನಾನಲ್ಲ, ಈ
ವಿದೇಹ ಮನಬುದ್ಧಿ ನಾನಲ್ಲ ಸಚಿದಾನಂದಾತ್ಮ ಶಿವರಾಮ್ನಾನೇ ಶಿವೋಹಂ ಶಿವೋಹಂ ಶಿವೋಹಂ. ಈ ಜ್ಞಾನದಿಂದ ದೃಢವಾಗಿ ನಿಲ್ಲೋದು. ಏನು ಕೆಲಸ ಮಾಡ್ಲಿಕ್ಕಿಲ್ಲ, ಅಲ್ಲಿ ಧ್ಯಾನ ಮಾಡ್ತೇನೆ ಇಲ್ಲ ಕರ್ಮ ಮಾಡ್ತೇನೆ ಏನೂ ಇಲ್ಲ. ಈ ಜ್ಞಾನದಿಂದ ದೃಢವಾಗಿ ಇಲ್ಲ, ನಾನು ಶಾಸ್ತ್ರ ಓದ್ತೇನೆ, ಜ್ಞಾನದ ಪೂರ್ವಕ ಇದು ನಾನು ಅಂತ ಅರ್ಥ ಮಾಡ್ಕೊಂಡು ನಿಲ್ಲೋದೇ ಅದು ಸಾಂಖ್ಯಯೋಗ. ಹಾಗೆ ಮನುಷ್ಯನಿಗೆ ಎರಡೇ ಎರಡು ಮಾರ್ಗಗಳು, ಸಾಂಖ್ಯಯೋಗ ಮತ್ತು ಕರ್ಮಯೋಗ. ಇದಕ್ಕೆ ನಿಮ್ಗೆ ಉದಾಹರಣೆ ಕೊಡಬೇಕಂದ್ರೆ, ಒಂದು ಮರ ಇದೆ, ದೊಡ್ಡ ಮರ, ದೊಡ್ಡ ಆಲದ ಮರ. ಆ ಆಲದ ಮರ ಕತ್ತರಿಸ್ಬೇಕು. ಆಲದ ಮರ ಕತ್ತರಿಸ್ದೆ ಹೇಗಪ್ಪ ಅದು? ಕತ್ತರಿಸ್ಬೇಕಾದ್ರೆ ಆ ಮರದ ಎಲ್ಲ ಗೆಲುಗಳನ್ನು ಕಡಿಬೇಕು, ಕೊಂಬೆ ಕೊಂಬೆಗಳನ್ನು ಕಡಿಬೇಕು. ಕಡ್ದು ಕಡ್ದು ಮರ ಖಾಲಿ ಮಾಡಬೇಕು. ಕಡೆಗೆ ಅದರ ಒಂದು ಭಾಗ ಕಟ್ ಮಾಡಬೇಕು, ಕಡೆಗೆ ಅದನ್ನು ಇನ್ನೂ ಕಟ್ ಮಾಡಬೇಕು. ಆ ರೀತಿ ಕಟ್ ಮಾಡಿ ಕಡೆಗೆ ಆ ಮರವನ್ನು ಕತ್ತರಿಸ್ಬೇಕು. ಇದು ಒಂದು ದಾರಿ. ಇಲ್ಲ, ನಿಮ್ಗೆ ಗೊತ್ತಿದೆ ಆ ಮರದ ಬುಡ ಎಲ್ಲಿದೆ ಅಂತ ಗೊತ್ತಿದೆ, ಆಯಿತಾ? ಅಲ್ಲಿ ಒಂದು ದೊಡ್ಡ ಇದಂತೆ ಕೊಡಿ, ಒಂದು ಹಾರೆ ಯಾರು ಪಿಕಾಸು, ಆ ಬುಡವನ್ನು ಕತ್ತರಿಸ್ಬಿಡಿ. ಆ ಮರ ಸತ್ತು ಬಿಡ್ತು, ಬುಡ ಇಲ್ಲದಿದ್ರೆ ಮರ ಇಲ್ಲ. ಆ ಗೆಲ್ಲೆಲ್ಲ ಏನು ಮಾಡೋಕ್ಕಾಗಿಲ್ಲ, ಬುಡವನ್ನು ಕತ್ತರಿಸ್ಬಿಡು. ಒಂದು ಮರ ಕಡಿಬೇಕಾದ್ರೆ ಎರಡು ದಾರಿ, ಎಲ್ಲ ಮರದ ಗೆಲ್ಲುಗಳನ್ನೆಲ್ಲ ಕಡಿದು ಮರವನ್ನು ಖಾಲಿ ಮಾಡಿ ಮರವನ್ನು ಕಡಿಬೋದು. ಇಲ್ಲ, ಸೀದಾ ಮರದ ಬುಡಕ್ಕೆ ಹೋಗಿ ಬುಡವನ್ನು ಕತ್ತರಿಸ್ಬಿಡೋದು, ಒಂದೇ ಸ್ಥಳಕ್ಕೆ ಆ ಮರ ಹೋಗ್ಬಿಡ್ತದೆ. ಸೊ ಇದರಲ್ಲಿ ಎರಡರಲ್ಲಿ ಯಾವ ದಾರಿ ಒಳ್ಳೆ ದಾರಿ? ಬುಡ ಕತ್ತರಿಸೋ ಒಳ್ಳೆ ದಾರಿ, ಫಾಸ್ಟ್. ಆದರೆ ಅದು ಬುಡ ಸಿಗ್ಬೇಕಲ್ಲ ಅಲ್ವಾ? ಅದೇ ರೀತಿ ಈ ಮರ ಅಂದರೆ ಸಂಸಾರ ವೃಕ್ಷ, ನಾವು ಮಾಡಿದ ಕರ್ಮ. ಓಕೆ, ಆ ಕರ್ಮ ವೃಕ್ಷನ ಕಡಿಲಿಕ್ಕೆ ಎರಡು ದಾರಿ ಇರೋದು, ಸ್ವಲ್ಪ ಪೀಸ್ ತುರ್ತು ಕತ್ತರಿಸಿ ಬಿಸಾಡು. ಇಲ್ಲ, ಸೀದ ಬುಡಕ್ಕೆ ಹೋಗ್ಬಿಟ್ಟು ಅದನ್ನು ಕತ್ತರಿಸು. ಸೀದ ಬುಡಕ್ಕೆ ಹೋಗಿ ಕತ್ತರಿಸೋ ಮಾರ್ಗಕ್ಕೆ ಸಾಂಖ್ಯ ಯೋಗ ಅಂತೇಳು. ಅಲ್ಲಿ ಬೇರೆ ಏನಿಲ್ಲ, ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ, ಸೀದ ಹೋಗಿ ನಮ್ಮ ಅಜ್ಞಾನವನ್ನು ಕತ್ತರಿಸ್ಬಿಡೋದು ಅಷ್ಟೇ, ಅದು ಸಾಂಖ್ಯ ಯೋಗ, ನೇರವಾದ ಮಾರ್ಗ, ಆಯ್ತಾ? ಅದು ಬುಡ ಗೊತ್ತಾಗಬೇಕಲ್ಲ, ಅದು ಅಜ್ಞಾನ ಎಲ್ಲಿ ನಿಂತು ಗೊತ್ತಾಗಬಾರ್ದು, ಸಿಗ್ಬೇಕಲ್ಲ. ಅದು ಬದಲು ಏನು ಮಾಡ್ತಾರೆ, ಸ್ವಲ್ಪ ಕತ್ತರಿಸೋದು. ಅದಕ್ಕೆ ಧ್ಯಾನ ಯೋಗ, ಕರ್ಮಯೋಗ, ಕ್ರಿಯಾಯೋಗ, ಭಕ್ತಿಯೋಗ ಅಂತ ಸ್ವಲ್ಪ ಕತ್ತರಿಸೋದು, ಸ್ವಲ್ಪ ಕತ್ತರಿಸಿ ಕಡೆಗೆ ನಿಧಾನವಾಗಿ ಕತ್ತರಿಸೋದು. ಇದು ಬೇರೆ ಮಾರ್ಗ, ಎರಡು ಮಾರ್ಗಗಳು, ಅರ್ಥ ಆಗ್ತೀಯ? ಸೊ ಜ್ಞಾನಯೋಗದ ಮಾರ್ಗಕ್ಕೆ ಉದಾಹರಣೆ ರಮಣ ಮಹರ್ಷಿ. ಅವರು ಶ್ರೀ ರಮಣ ಮಹರ್ಷಿಗಳು, ಅವ್ರದ್ದು ಕೇಳಿದ್ರೆ ಏನು ಹೇಳ್ತಾರೆ, ಏನು ಮಾಡಬೇಕು ಸ್ವಾಮಿ, ನೀನು ಯಾರು ಮಾಡುವನು, ಮುಗೀತು ಪ್ರಶ್ನೆ, ನೀವು ಯಾರ ಹತ್ರ ಹುಡುಕೋ ಆಮೇಲೆ ನೋಡೋಣ. ಅದು ನೇರವಾದ ಮಾರ್ಗ, ಡೈರೆಕ್ಟ್ ಪಾತು. ಅದು ಕೆಲವರಿಗೆ, ಸಾಮಾನ್ಯ ಜನರಿಗೆ ಆಗೋದಿಲ್ಲ, ಅದು ಸ್ವಲ್ಪ ಇನ್ನೂ ನಿಧಾನವಾಗಿ ಎಲ್ಲ ಕತ್ತರಿಸಿ ಖಾಲಿ ಮಾಡ್ಕೊಂಡು ಬರಬೇಕು. ಅದಕ್ಕೆ ಯೋಗ ಮಾರ್ಗ ಅಂತೇಳಿ, ಕರ್ಮಯೋಗ ಮಾರ್ಗ ಮತ್ತು ಸಾಂಖ್ಯ ಮಾರ್ಗ, ಎರಡೇ ಮಾರ್ಗ ಮನುಷ್ಯನಿಗೆ, ಮೂರನೇದಿಲ್ಲ. ಅದಕ್ಕೆ ಒಂದೊಂದು ಉದಾಹರಣೆ, ನಮ್ಮ ಪುರಾಣಗಳಲ್ಲಿ ಒಂದು ಕತೆ ಬರ್ತದೆ. ಶಿವ ಮತ್ತು ಪಾರ್ವತಿ ಕೂತ್ಕೊಂಡಿರ್ತಾರೆ ಕೈಲಾಸದಲ್ಲಿ. ಶಿವ ಮತ್ತು ಪಾರ್ವತಿ ಪಾಪ ಆರಾಮಾಗಿ ಕೂತ್ಕೊಂಡಿರ್ತಾರೆ. ಅಲ್ಲಿ ನಾರದ ಬರ್ತಾನೆ, ಅವ್ರು ನಾರದ ಕೆಲಸ ಏನು, ಯಾರಾದ್ರೂ ಸಮಯ ಆರಾಮಾಗಿ ಕೂತ್ಕೊಂಡ್ರೆ ನಾರದೇ ಆಗೋದಿಲ್ಲ. ಅವರೊಂದು ಮಾವಿನ ಹಣ್ಣು ಕೊಡ್ತಾರೆ ಶಿವ ಪಾರ್ವತಿಗೆ, ಪಾರ್ವತಿ ಅಂತ ಕೊಡ್ತಾರೆ. ಅಮ್ಮ ಈ ಮಾವಿನ ಹಣ್ಣು ನೋಡಿ, ಈ ಮಾವಿನ ಹಣ್ಣು ವಿಶೇಷ ಮಾವಿನ ಹಣ್ಣು, ಈ ಮಾವಿನ ಹಣ್ಣು ಯಾರು ನಿಮಗೆ ನಿಮಗೆ ನೀವು ಯಾರು ಜ್ಞಾನಿಗಳಂತ ಕಾಣ್ತಾರೋ ಅವ್ರಿಗೆ ಮಾತು ಕೊಡಬೇಕು, ಆಯಿತು. ಆದರೆ ಒಂದು ಕಂಡೀಷನ್ ಏನಂದರೆ, ಇದನ್ನು ಕಟ್ ಮಾಡುವಾಗಿಲ್ಲ, ಕತ್ತರಿಸೋಗಿಲ್ಲ, ಹಾಗೆ ಇಡೀ ಮಾವಿನ ಹಣ್ಣು ಕೊಡಬೇಕು ಅಂತ. ಇರೋದೊಂದೇ ಮಾವಿನ ಹಣ್ಣು ಕೊಟ್ಟು ಅತ್ಲಾಗಿ ಹೋಗ್ತಾ ಇದ್ದಾರೆ. ಆ ಮಾವಿನ ಹಣ್ಣಿನ ಪರಿಮಳ ಬರ್ತಾ ಇದೆಯಲ್ಲ, ಅಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯ ಆಡ್ತಾ ಇದ್ದಾರೆ, ಇಬ್ಬರು ಓಡಿಬಂದ್ಬಿಟ್ರು. ಆ ಮಾವಿನ ನನಗೆ ಬೇಕು ಅಂತ ಹೇಳಿದರು. ಪಾರ್ವತಿಗೆ ಈಗ ಸಂಕಟ, ಈ ಮಾವಿನ ಹಣ್ಣನ್ನು ಕತ್ತರಿಸೋಗಿಲ್ಲ. ಆಗ ಅವಳು ಒಂದು ಕಂಡೀಷನ್ ಹೇಳಿದ್ರು ಪಾರ್ವತಿ, ಈ ಇಡೀ ಭೂ ಪ್ರದಕ್ಷಿಣೆಯನ್ನು ಮೂರು ಬಾರಿ ಯಾರು ಬೇಗ ಮಾಡಿ ಬರ್ತಾರೋ ಅವರಿಗೆ ಈ ಮಾವಿನ ಹಣ್ಣು ಕೊಟ್ಬಿಡ್ತೇನೆ ಅಂತ. ಅವರು ಹಾಗೆ ಹೇಳೋದು ಮುಗಿಯೋದೇ ತಡ, ಸುಬ್ರಹ್ಮಣ್ಯ ನವಿಲಿನ ಮೇಲೆ ಕೂತ್ಕೊಂಡು ಆರೇ ಆಯಿತು ಭೂಮಿಯನ್ನು ಮೂರು ಸುತ್ತು ಬರಲಿ ಸುತ್ತು ಬರಲಿಕ್ಕೆ. ಗಣೇಶನಿಗೆ ಸ್ವಲ್ಪ ಕಷ್ಟ, ಅವನ ವಾಹನ ಇಲಿ, ಹೋಗಲಿಲ್ಲ ಅದು ಬೇಗ, ಹೊಟ್ಟೆ ಭಾರ. ನಿಧಾನವಾಗಿ ಇಲಿ ಮೇಲಿಂದ ಎದ್ದ, ಮೂರು ಬಾರಿ ಶಿವ ಪಾರ್ವತಿಯರಿಗೆ ಪ್ರದಕ್ಷಿಣೆ ಮಾಡಿ ಮಾವಿನ ಹಣ್ಣು ಕೊಡಿ ಅಂತ ಹೇಳ. ಪಾರ್ವತಿ ಮಾವಿನ ಹಣ್ಣು ಕೊಟ್ಟಲು,
ಇವನು ತಿಂದು ಆಯಿತು, ಸುಬ್ರಹ್ಮಣ್ಯ ಬರೋ ಹೊತ್ತಿಗೆ ಗಣೇಶ ತಿಂದು ನಿದ್ದೆ ಮಾಡ್ತಾ ಕೂತ್ಕೊಂಡಿದ್ದಾರೆ. ಸುಬ್ರಹ್ಮಣ್ಯನಿಗೆ ಸಿಟ್ಟು ಬಂದ್ಬಿಡ್ತು, ಏನಿದು ಹೀಗೆ ಅಂತ. ಆಗ ಪಾರ್ವತಿ ಹೇಳ್ತಾರೆ, ಪಾರ್ವತಿ ನೀನೇ ಗಣೇಶ ಅಂತ ಕೇಳಪ್ಪ ಅಂತ. ಗಣೇಶ ಹೇಳ್ತಾರೆ, ಇಡೀ ವಿಶ್ವವೇ ಶಿವ ಮತ್ತು ಶಕ್ತಿಯಿಂದಾಗಿದೆ. ಶಿವ ಅಂದರೆ ಚೇತನ, ಶಕ್ತಿ ಅಂದರೆ ಆ ಚೇತನದಿಂದ ಬಂದ ಶಕ್ತಿಯ ಪ್ರವಾಹ. ಇಡೀ ವಿಶ್ವದಲ್ಲಿ ಏನೇನು ಆಗ್ತಾ ಇದೆ, ಸೃಷ್ಟಿ ಏನಿದೆ, ಅದು ಶಿವ ಮತ್ತು ಶಕ್ತಿಯರ ಸಂಗಮದಿಂದ ಆಗಿದ್ದು. ಶಿವ ಮತ್ತು ಶಕ್ತಿ ನನ್ನ ತಂದೆ ತಾಯಿ, ಅವರಿಗೆ ಮೂರು ಬಾರಿ ಪ್ರದರ್ಶನ ಮಾಡಿದೆ. ಹಾಗಾಗ್ಬಿಟ್ಟು ನಾನು ಬರೀ ಭೂ ಪ್ರದರ್ಶನ ಮೂರು ಬಾರಿ ಮಾಡಿದ್ದಲ್ಲ, ಇಡೀ ವಿಶ್ವವನ್ನು ಮೂರು ಬಾರಿ ಪ್ರದರ್ಶನ ಮಾಡಿದೆ, ನೀನು ಬರೀ ಭೂಮಿಯನ್ನು ಮೂರು ಬಾರಿ ಸುತ್ತಕೊಂಡು ಹೋಗೋದಿದೆಯಾ ಅಂತ. ಸುಬ್ರಹ್ಮಣ್ಯ ಎಲ್ಲ ತೀರ್ಥಯಾತ್ರೆಗೆ ಹೋಗಿದ್ದಾರೆ, ಎಲ್ಲ ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲೆಲ್ಲ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಪೂಜೆ ಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ಏನೇನು ಎಲ್ಲ ಪೂಜೆ ಮಾಡಬೇಕು ಎಲ್ಲ ಮಾಡಿಕೊಂಡು ವಾಪಸ್ ಬಂದಾರೆ. ಇದು ಗಣೇಶನದ್ದು ಜ್ಞಾನ ಮಾರ್ಗಕ್ಕೆ ಸಂಕೇತ. ಸರಿಯಾಗಿ ಜ್ಞಾನ ಅಂತ ತಿಳ್ಕೊಂಡು ಏನು ಬೇಕಷ್ಟು ಮಾಡಿ ಮುಗಿಸ್ಬಿಡೋದು ಅಷ್ಟೇ, ಅದು ಸಾಂಖ್ಯ ಯೋಗ. ಸುಬ್ರಹ್ಮಣ್ಯಂದು ಕರ್ಮ ಮಾರ್ಗ, ತೀರ್ಥಯಾತ್ರೆ, ಪೂಜೆ, ಪುನಸ್ಕಾರ, ಜಪ ಎಲ್ಲ ಮಾಡಿ ನಿಧಾನವಾಗಿ ಮಾಡ್ಕೊಳ್ಳೋದು. ಗಣೇಶನ ಮಾರ್ಗ ಭಾಳ ನೇರ, ಆದರೆ ಬುದ್ಧಿ ಗಣೇಶನಷ್ಟು ಇರಬೇಕು ಅಷ್ಟೇ, ಆಯಿತಾ. ಅದಕ್ಕೆ ಸಾಂಖ್ಯ ಯೋಗ ಅಂತ ಹೇಳೋದು. ಇನ್ನೊಂದು ಕರ್ಮಯೋಗ. ಸೊ ಕರ್ಮಯೋಗನೂ ಬೇಕು, ಸಾಂಖ್ಯ ಯೋಗನೂ ಬೇಕು. ಯಾಕಂದರೆ ನಾವು ಬುದ್ಧಿ ಒಂದೇ ಸಲ ಬರಲ್ಲ ಅದು, ಸೊ ಬುದ್ಧಿ ಪಕ್ವ ಆಗಬೇಕು, ಹಣ್ಣಾಗಬೇಕು. ನಾವು ಎಲ್ಲ ಒಂದೇ ಸಲ ಬುದ್ಧಿ ನನಗೆ ಭಾಳ ಶಾರ್ಪ್ ಬುದ್ಧಿ ಬಂದುಬಿಟ್ಟಿದೆ ಅಂತ ಬರಲ್ಲ ಅದು. ಆ ಬುದ್ಧಿಗೆ ಸ್ವಲ್ಪ ಶುದ್ಧಿ ಆಗಬೇಕು ಬುದ್ಧಿ. ಆ ಬುದ್ಧಿ ಶುದ್ಧಿ ಆಗೋ ಮಾರ್ಗವೇ ಕರ್ಮಯೋಗ. ಇದು ಎರಡೇ ಮಾರ್ಗಗಳು ಮನುಷ್ಯನಿಗೆ, ಜ್ಞಾನಯೋಗ ಅಥವಾ ಸಾಂಖ್ಯಯೋಗ ಮತ್ತು ಕರ್ಮಯೋಗ.